हलो नमस्कार वेलकम बैक टू मई चानल ना निम्न जान्वी किरण मतलब नान के दिन हिंदे वो वीडियो हाके हे मनयल थ्रेडिंग अंत सो तुम जन ट्राई के नन कष्ट आते कंफ्यूजिंग अंतर सो अंतवर्गे ईजी आगे मेथड्सली नानीवतनी सिक्कापड़े ईजी आंड ना थ्रेड यूज स्वल्प कूड़ा पेन आगोद आमेल जो नानु आईब्रोस फिल हाको तोर्सिदीनि सो वीडियोन कोने वर्गू नोड़ी नन चानल होसबरागिद्रे प्लीज सब्सक्राइब ಮಾಡಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ಸೊ ದಟ್ ನನ್ನ ವಿಡಿಯೋಸ್ ಯಾವುದು ಮಿಸ್ ಔಟ್ ಆಗಲ್ಲ ಸೊ ಆ್ಯಸ್ ಐ ಸೆಡ್ ನೋ ಥ್ರೆಡ್ ಇನ್ ದಿಸ್ ವಿಡಿಯೋ ನಾನು ಇಲ್ಲಿ ಪ್ಲಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಫೇಷಿಯಲ್ ರೇಸರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಈಗ ಒಂದು ಥ್ರೆಡ್ ಯಾವುದಾದ್ರೂ ಒಂದು ಥ್ರೆಡ್ ತೊಗೊಂಡು ನೀವು ಜಸ್ಟ್ ಒಂದು ಮೆಷರ್ ಮಾಡ್ಕೊಳ್ಳಿ ಒಂದು ಲೈನ್ ಥರ ಹಾಕ್ಕೊಳ್ಳಿ ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಎಲ್ಲಿಂದ ನಾವು ಎಷ್ಟು ಎಕ್ಸ್ಟ್ರಾಸ್ ಎಲ್ಲ ರಿಮೂವ್ ಮಾಡಬೇಕು ಅಂತ ಫಸ್ಟ್ ನಾನು ಸ್ಪೂಲಿ ಬ್ರಷಿಂದ ಹೇರ್ಸ್ನ ಡೌನ್ವರ್ಡ್ ಕುಮ್ ಮಾಡಿಕೊಂಡು ಐಬ್ರೋಸ್ ಫಿಲ್ ಮಾಡ್ಕೊತಾ ಇದ್ದೀನಿ ನಾನು ಇವತ್ತು ಅನಸ್ತಾಸಿಯಾ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ ಪ್ರೋಮೇಡ್ ನೀವು ಯಾವುದೇ ಥರ ಪೆನ್ಸಿಲ್ ಯೂಸ್ ಮಾಡ್ಬೋದು ಜಸ್ಟ್ ಏನಂದರೆ ಶಾರ್ಪ್ ಮಾಡ್ಕೊಳ್ಳಿ ಶಾರ್ಪ್ ಮಾಡಿಕೊಂಡು ಅಪ್ಪರ್ ಲೈನ್ ಆ್ಯಂಡ್ ಲೋವರ್ ಲೈನ್ ಹಾಕ್ಕೊಂಡು ನಿಧಾನಕ್ಕೆ ಹೇರ್ಸ್ನ ಎಕ್ಸ್ಟ್ರಾಸ್ ಏನಿದ್ರು ಅದನ್ನೆಲ್ಲ ಪ್ಲಕ್ ಮಾಡ್ಕೊತಾ ಹೋಗೋಣ ಸೊ ಈ ರೀತಿ ಟೈಟಾಗಿ ಇಟ್ಕೊಂಡು ನಾವು ಅಪ್ಪರ್ ಹೇರ್ನ ನಾನು ಇವಾಗ ಪ್ಲಕ್ ಮಾಡ್ಕೊತಾ ಇದ್ದೀನಿ ಅಪ್ಪರ್ ಹೇರ್ ರಿಮೂವ್ ಮಾಡೋದು ತುಂಬಾ ಈಸಿ ಅಷ್ಟು ಪೇನ್ ಆಗಲ್ಲ ಬಟ್ ಲೋವರ್ ಲೈನ್ ಸ್ವಲ್ಪ ಪೇನ್ ಆಗ್ಬೋದು ಇನ್ ಕೇಸ್ ತುಂಬಾ ಪೇನ್ ಆಗ್ತಿದ್ರೆ ಐಸ್ ಹಾಕ್ಕೊಳ್ಳಿ ಈಗ ಲೋವರ್ ಲೈನಲ್ಲಿ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಈ ಥರ ಪ್ಲಕ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಟೈಟಾಗಿ ಇಟ್ಕೋಬೇಕು ಲೂಸಾಗಿ ಇಟ್ಕೊಂಡಷ್ಟು ನಮಗೆ ಸ್ಕಿನ್ ಬ್ರೇಕೇಜ್ ಆಗುತ್ತೆ ಸೊ ಕಂಪ್ಲೀಟಾಗಿ ಈ ಥರ ನಾನು ರಿಮೂವ್ ಮಾಡ್ಕೊತಾ ಇದ್ದೀನಿ ಇದಕ್ಕಿಂತನೂ ಈಸಿ ಆಗಿರೋಂಥ ಮೆಥಡ್ ಅಂದರೆ ದ ನೆಕ್ಸ್ಟ್ ಸ್ಟೆಪ್ ಸೊ ಜಸ್ಟ್ ವೇಟ್ ಮಾಡಿ ನಿಮ್ಗೆ ಆ ಸ್ಟೆಪ್ ಬರೋವರೆಗೂ ನನಗೆ ಯೂಶ್ವಲಿ ಸ್ವಲ್ಪ ತಿಕ್ ಹೇರ್ ಇರುತ್ತೆ ಆ್ಯಂಡ್ 15 ಡೇಸ್ ಒನ್ಸ್ ಬೇಗ ಬೇಗ ಐಬ್ರೋಸ್ ಬೆಳ್ಕೊಂಬಿಡುತ್ತೆ ಪಾರ್ಲರ್ಗೆ ಹೋದರೆ ಅವ್ರು ಸಿಕ್ಕಾಪಟ್ಟೆ ಫಾಸ್ಟಾಗಿ ಮಾಡೋ ಸ್ಟೈಲಲ್ಲಿ ನನಗೆ ತುಂಬಾ ಪೇನ್ ಆಗುತ್ತೆ ನನಗೆ ಪೇನ್ಲೆಸ್ ಇರಬೇಕು ಅಂತ ನಾನೇ ಈ ಥರ ಎಲ್ಲ ಮಾಡ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ದಿಸ್ ಇಸ್ ದ ಈಸಿಯೆಸ್ಟ್ ಸ್ಟೆಪ್ ಸೊ ಈಗ ಫೇಷಿಯಲ್ ರೇಸರ್ ಸಿಗುತ್ತೆ ನಿಮಗೆ ಅಮೆಝಾನ್ ಎಲ್ಲ ನಿಮಗೆ ಕಾಸ್ಮೆಟಿಕ್ ಶಾಪ್ಸಲ್ಲಿ ಎಲ್ಲರೂ ಸಿಗುತ್ತೆ ಈ ಥರ ರೇಸರಲ್ಲಿ ನಿಧಾನಕ್ಕೆ ಈ ಥರ ಸ್ವಲ್ಪ ಸ್ವಲ್ಪನೇ ಹೇರ್ಸ್ ರಿಮೂವ್ ಮಾಡ್ತಾ ಹೋಗ್ತಾ ಇರೋಣ ಆ್ಯಂಡ್ ನಮಗೆ ಇದು ಬಂದು ಸೆನ್ಸಿಟಿವ್ ಏರಿಯಾ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಏರಿಯಾ ಸೊ ನಾವು ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕು ರೇಸರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಿಮಗೆ ಶೇಪ್ ಹಾಳಾಗೋಗುತ್ತೆ ಸೊ ಬಿ ವೆರಿ ಕೇರ್ಫುಲ್ ಆ್ಯಂಡ್ ನಾನು ಯಾಕೆ ಸ್ಟಾರ್ಟಿಂಗಲ್ಲೇ ಅಪ್ಪರ್ ಲೈನ್ ಆ್ಯಂಡ್ ಲೋವರ್ ಲೈನ್ ಹಾಕ್ತೆ ಅಂತ ನೀವು ಇವಾಗ ಗೊತ್ತಾಗಿರುತ್ತೆ ಅದು ಹಾಕೋದ್ರಿಂದ ನಮಗೆ ಎಷ್ಟು ಎಕ್ಸ್ಟ್ರಾಸ್ ಇದೆ ಅಂತ ಕಂಪ್ಲೀಟಾಗಿ ನಮಗೊಂದು ಐಡಿಯಾ ಬರುತ್ತೆ ಆ್ಯಂಡ್ ಆ ಎಕ್ಸ್ಟ್ರಾಸ್ ಮಾತ್ರ ಈ ಥರ ನಾವು ನಿಧಾನಕ್ಕೆ ರಿಮೂವ್ ಮಾಡ್ಕೊತ ಹೋಗ್ಬೋದು ಸೊ ಇವಾಗ ಡೌನ್ ಲೈನ್ ನಾನು ರಿಮೂವ್ ಮಾಡ್ತಾ ಇದ್ದೀನಿ ನಿಧಾನಕ್ಕೆ ಯಾಕಂದರೆ ಕೆಳಗಡೆ ತುಂಬಾ ಸೆನ್ಸಿಟಿವ್ ಇರುತ್ತೆ ಈ ಥರ ಹೋಲ್ಡ್ ಮಾಡಿ ನಾವು ನಿಧಾನಕ್ಕೆ ರಿಮೂವ್ ಮಾಡಬೇಕಾಗುತ್ತೆ ಈಗ ನಾನು ಸೇಮ್ ಮೆಥಡ್ ಯೂಸ್ ಮಾಡಿ ನಂದು ಇನ್ನೊಂದು ಐಬ್ರೋಸ್ ಕೂಡ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕಿತ್ತು ಕೆಲವರು ಹೇಳ್ತಾರೆ ಫೇಸ್ಗೆ ರೇಸರೆಲ್ಲ ಯೂಸ್ ಮಾಡಿದ್ರೆ ತುಂಬ ಹೇರ್ ಬಂದುಬಿಡುತ್ತೆ ಥಿಕ್ಕರ್ ಆಗುತ್ತೆ ಗಂಡಸ್ರಿಗೆ ಬರೋ ಥರ ಆಗುತ್ತೆ ಅಂತ ಇಟ್ಸ್ ಆಲ್ ಜಸ್ಟ್ ಎ ಮೆಥ್ ನೀವು ಯಾವುದೇ ಥರ ಥ್ರೆಡ್ಡಿಂಗ್ ಮಾಡಿದರೂ ಸಹ ನಿಮ್ದು ಹೇರ್ ಗ್ರೋತ್ ಏನಿತ್ತೋ ಫಸ್ಟು ಅದೇ ಥರನೇ ಹೇರ್ ಗ್ರೋತ್ ಆಗುತ್ತೆ ಮೇ ಬಿ ಕೆಲವ್ರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ ಅವ್ರಿಗೆ ಹೇರ್ ಥಿಕ್ಕಾಗಿ ಗ್ರೋ ಆಗ್ಬೋದು ಬಟ್ ಪೇನ್ ಇಲ್ಲದೆ ಹೇರ್ ರಿಮೂವ್ ಮಾಡೋದಕ್ಕೆ ನಾನಂತೂ ರೇಸರ್ ಸಜೆಸ್ಟ್ ಮಾಡ್ತೀನಿ ಸೊ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಇವಾಗ ನಾನು ನನ್ನ ಹೇರ್ಸ್ನ ಅಪ್ವರ್ಡ್ಸ್ ಕೂಮ್ ಮಾಡಿಕೊಂಡು ಎಕ್ಸ್ಟ್ರಾ ಲಾಂಗ್ ಹೇರ್ ಏನಿದ್ರು ಅದನ್ನ ಟ್ರಿಮ್ ಮಾಡ್ಕೊತಾ ಇದ್ದೀನಿ ಸೊ ಕಂಪ್ಲೀಟಾಗಿ ಟ್ರಿಮ್ ಲುಕ್ ಬರುತ್ತೆ ಜಾಸ್ತಿ ಕಟ್ ಮಾಡೋಕ್ಕೆ ಹೋಗಬೇಡಿ ನಮಗೆ ಅನ್ವಾಂಟೆಡ್ ಹೇರ್ ಮಾತ್ರ ಸ್ವಲ್ಪ ಲಾಂಗ್ ಇರೋದು ಮಾತ್ರ ನಾವು ಕಟ್ ಮಾಡಿಕೊಂಡ್ರೆ ನೀಟಾಗಿ ಟ್ರಿಮ್ ಆಗುತ್ತೆ ಈಗ ನಂದು ಐಬ್ರೋಸ್ ಕಂಪ್ಲೀಟಾಗಿ ಶೇಪ್ ಆಗಿದೆ ಸೊ ಎಕ್ಸ್ಟ್ರಾ ಫಾಲೋಅಪ್ಸ್ ಹೇರ್ ಏನಿದ್ರು ನಾನು ಪೌಡರ್ ಬ್ರಷಲ್ಲಿ ಈ ಥರ ರಿಮೂವ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಹ್ಯಾಕ್ ಹೇಳ್ಕೊಡ್ತೀನಿ ಹೇಗೋ ನಾವೇ ಶೇಪ್ ಅಪ್ ಎಲ್ಲ ಮಾಡ್ಕೋತೀವಿ ಬಟ್ ಏನಾದರೂ ಇನ್ ಕೇಸ್ ಶೇಪ್ ಸರಿಯಾಗಿ ಬಂದಿಲ್ಲ ನನಗೆ ಹೇರ್ಸ್ ಏನೋ ಅಲ್ಲಿ ಇಲ್ಲಿ ರಿಮೂವ್ ಆಗಿದೆ ಅಂದರೆ ಅದನ್ನು ಹೇಗೆ ಕ್ಲಿಯರ್ ಮಾಡಬೇಕು ಅನ್ನೋದು ಹ್ಯಾಕ್ ಇದು ಫಸ್ಟ್ ನಾನು ಅಪ್ಪರ್ ಲೈನ್ ಆ್ಯಂಡ್ ಲೋವರ್ ಲೈನ್ ಡ್ರಾ ಮಾಡ್ಕೋತಾ ಇದ್ದೀನಿ ಆಮೇಲೆ ನೀಟಾಗಿ ಇನ್ ಬಿಟ್ವೀನ್ ಮಧ್ಯ ಮಧ್ಯ ನನಗೆ ಎಲ್ಲೆಲ್ಲಿ ಹೇರ್ಸ್ ಇಲ್ವೋ ಅಲ್ಲಿ ಮಾತ್ರ ಫಿಲ್ ಮಾಡ್ಕೋತಾ ಇದ್ದೀನಿ ಸೊ ಈ ಥರ ಸ್ಪೂಲಿ ಬ್ರಷಿಂದ ನಾವು ಕೂಮ್ ಮಾಡೋದ್ರಿಂದ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಏನಿದ್ರು ಅದೆಲ್ಲ ರಿಮೂವ್ ಆಗುತ್ತೆ ಆ್ಯಂಡ್ ಎಲ್ಲೆಲ್ಲಿ ನಮಗೆ ಹೇರ್ಸ್ ಇಲ್ವೋ ಅಲ್ಲೆಲ್ಲ ಫಿಲ್ಅಪ್ ಆಗುತ್ತೆ ಈಗ ನಾನು ನನ್ನ ಐಬ್ರೋಸ್ನ ಹೈಲೈಟ್ ಮಾಡ್ಕೋತೀನಿ ಆ್ಯಂಡ್ ಇದಕ್ಕೆ ನಾನು ಎಲೆಗಲ್ ಪ್ರೋ ಕನ್ಸೀಲ್ ಯೂಸ್ ಮಾಡ್ತಾ ಇದ್ದೀನಿ ನಾವು ಕನ್ಸೀಲ್ ಮಾಡೋದ್ರಿಂದ ಐಬ್ರೋಸ್ ತುಂಬಾ ಚೆನ್ನಾಗಿ ಹೈಲೈಟ್ ಆಗುತ್ತೆ ಆ್ಯಂಡ್ ಶೇಪ್ ಕೂಡ ಕ್ಲೀನಾಗಿ ಪಾಪ್ಔಟ್ ಆಗಿ ಕಾಣಿಸುತ್ತೆ ಸೊ ಈ ರೀತಿ ಒಂದು ಲೈನ್ ಹಾಕ್ಕೊಂಡು ನಾವು ಐಬ್ರೋಸ್ ಕೆಳಗಡೆ ಜಸ್ಟ್ ಬಿನೀತ್ ದ ಲೋವರ್ ಲೈನ್ ಫಿಂಗರ್ಸಿಂದ ಅಥವಾ ಬ್ಯೂಟಿ ಬ್ಲೆಂಡರಿಂದ ಕೂಡ ನೀವು
ಡ್ಯಾಬ್ ಮಾಡ್ಕೋಬೋದು. ನಾವು ಈ ಥರ ಹೈಲೈಟ್ ಮಾಡೋದ್ರಿಂದ ನಮ್ಮ ಐಬ್ರೋಸ್ ತುಂಬಾ ಚೆನ್ನಾಗಿ ಡಿಫೈನ್ ಆಗುತ್ತೆ. ಇದೇ ಥರ ನಾನು ಇನ್ನೊಂದು ಐಬ್ರೋಸ್ ಕೂಡ ನಾನು ಹೈಲೈಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಹೈಲೈಟ್ ಆದರೆ ನನ್ನದು ಕಂಪ್ಲೀಟ್ ಲುಕ್ ಆಗುತ್ತೆ. ಈಗ ನೋಡಿದ್ರೆ ನೀವು ನಾನು ಹೇಗೆ ನನ್ನ ಐಬ್ರೋಸ್ನ ಶೇಪ್ ಮಾಡಿದೆ ಅಂತ, ಆ್ಯಂಡ್ ಶೇಪ್ ಏನಾದರೂ ರಾಂಗ್ ಆದರೆ ಅದನ್ನ ಹೇಗೆ ನಾವು ಸರಿಪಡಿಸ್ಬೇಕು ಅನ್ನೋ ಹ್ಯಾಕ್ ಕೂಡ ತೋರಿಸಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ನಿಮ್ಮದೇನಾದರೂ ಸೆನ್ಸಿಟಿವ್ ಸ್ಕಿನ್ ಆಗಿದ್ದರೆ ಸ್ವಲ್ಪ ರೆಡ್ನೆಸ್ ಅಥವಾ ಪೇಯ್ನ್ ಬರೋದು ಕಾಮನ್. ಸೊ ಡೋಂಟ್ ವರಿ, ಆವಾಗ ನೀವು ಐಸ್ ಕ್ಯೂಬ್ಸ್ ಹಾಕಿ ಸ್ವಲ್ಪ ಮಸಾಜ್ ಮಾಡಿದ್ರೆ ಕಮ್ಮಿ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವ ಹೇಗೆ ಐಬ್ರೋ ಶೇಪ್ ಮಾಡೋದು ವಿತೌಟ್ ಥ್ರೆಡ್ ಆ್ಯಂಡ್ ವಿತೌಟ್ ಪೇಯ್ನ್ ಅಂತ. ನೀವು ಕೂಡ ಇದನ್ನ ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಅಂತ ಮರಿಲೇಬೇಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು ಆಲ್. ಬಾಯ್ ಬಾಯ್.